ಸರ್, ಇದು ನಾಲ್ಕು ಸುತ್ತಿನ ಕೋಟೆನಾ ಹೇಗಿದೆ? ಒಂದೇ ಸುತ್ತು ರೀ, ಒಂದೇ ಸುತ್ತು, ನಾಲ್ಕು ಸುತ್ತಿಲ್ಲ, ನಾಲ್ಕು ಸುತ್ತಿಲ್ಲ. ಮತ್ತೆ ಇಲ್ಲಿ ನಾವು ಬುರ್ಜ್ಗಳು ನೋಡ್ತೀವಲ್ಲ, ಈ ಭಾಗದಿಂದನು ನಾವು ಒಂದಷ್ಟು ಬುರ್ಜ್ ನೋಡ್ತೀವಿ, ಆ ಕಡೆಯಿಂದನು ಒಂದು ಎಂಟ್ರಿ ಇದೆ. ಅಂದ್ರೆ ಸುತ್ತಲೇ ವೈರಿಗಳು ದಾಳಿ ಮಾಡ್ತಾರಲ್ರಿ, ದಾಳಿ ಮಾಡಿದಾಗ ಅವರು ಮತ್ತೆ ಪ್ರೊಟೆಕ್ಷನ್ ಸಂಬಂಧ ಅವು ಕಟ್ಟಿದ್ದು, ಅವು ಏನು ಅವು ಗುಂಡು ಹಾಕೋದು ಎಲ್ಲ ಮೇಲೆ ಎಲ್ಲ ಇದ್ದು ಹೋಗ್ಯಾವ್ರಿ. ಇವೆಲ್ಲ ಏನು ಒಳಗಿಲ್ಲ, ಇತ್ತು ಮುಂಚೆ ಎಲ್ಲ ಇದ್ದು. ಹೌದು, ಹೊರಭಾಗದ ವಿನ್ಯಾಸ ಇದೆಯಲ್ಲ, ಇದು ಉತ್ತರ ಕರ್ನಾಟಕದ ಎಲ್ಲ ವಾಡೆಗಳು ಇದೇ ರೀತಿ ಕಾಣಿಸ್ತವೆ. ಏನು ಸರ್, ಯಾಕಾಗಿ ಇದೇ ಇದೇ ಒಂದು ಪ್ಲಾನಲ್ಲೇ ಯಾಕೆಲ್ಲ ವಾಡೆಗಳನ್ನ ನಾವು ನೋಡ್ತೀವಿ ಅಂದ್ರೆ ಸರ್, ಮೊದಲು ಪ್ರೊಟೆಕ್ಷನ್ ಆಗುವಂಥ ಬಾಂಬ್ ಮದ್ದು ಇರೋಕ್ಕಿಲ್ಲ ಏನ್ರಿ, ಈ ಕುಂಥ ಕೋಟೆಗಳು ಕಟ್ಟಿ ಈ ಸುತ್ತಲೂ ಎಲ್ಲ ಅಗಳುತ್ತಿದ್ವಿ ಏನ್ರಿ, ಅದರೊಳಗೆ ನೀರು ಬಿಡ್ತಿದ್ರು ಅವರು. ಅಂದರೆ ಬಾಂಬು ಮಧ್ಯೆ ಇರ್ತಿರ್ಲಿಲ್ವಾ ನಮ್ಮ ಕಡಿಮೆ? ಈ ಲೇಟೆಸ್ಟ್ ಅಷ್ಟೇ ಬಂದು, ಮೊದಲು ಇರಲಿಕ್ಕೆ ಇಲ್ಲೇ ಇಲ್ಲ, ಬರೀ ಕತ್ತಿ ಕಟಾರಿ ಗುರಾಣಿ ಇಷ್ಟೇ ಇದ್ವು ಅವು. ಅಂದರೆ ಇವಾಗ ನಾವೇನು ಗುಂಡು ಮದ್ದು ತೋಪು ಇವ್ಯಾವೂ ಇರಲಿಲ್ಲ ಮುಂಚೆ, ಭಾಳ ದಿವಸದಿಂದ ಇರಾಕಿಲ್ಲ. ಆಮೇಲೆ ನಂತರ ಬ್ರಿಟಿಷ್ಕಿಂತ ಸ್ವಲ್ಪ ಮೊದಲೇ ಬಂದು ಎಲ್ಲ. ಅಂದ್ರೆ ನಾವು ಒಂದು 17ನೇ ಶತಮಾನದಿಂದ ನೋಡಬಹುದು ಮದ್ದು ಗುಂಡುಗಳನ್ನ. ಹೌದೌದು, ಅದಕ್ಕಿಂತ ಹಿಂದೆ ಸೇಫ್ಟಿ ಪರ್ಪಸ್ಗೆ ಈ ತರ ಕಟ್ಕೋತಾ ಇದ್ರು, ಇದು ಕಟ್ಕೋತಿದ್ರು. ಮತ್ತೇನದ ಸರ್, ಹಂಗಂದ್ರೆ ಇಡೀ ಒಂದು ಸಂಸ್ಥಾನನ ಬರೀ ಕತ್ತಿ ಗುರಾಣಿಗಳಲ್ಲೇನೆ ಪ್ರೊಟೆಕ್ಷನ್? ಹೌದು ಹೌದು ಹೌದು, ಈ ಸುತ್ತಲೆಲ್ಲ ಇದು ತೆಗ್ದು ಅಗಳಿಸಿ ಅಂತಾರೆ. ಅವಾಗ ಅಂದ್ರೆ ನಮ್ಗೊಂದು ಆಶ್ಚರ್ಯ ಬರುತ್ತೆ ಸರ್, ಈಗ ಈಗಿನ ಕತ್ತಿಗಳನ್ನ ನಾವು ಮ್ಯೂಸಿಯಂಗಳಲ್ಲಿ ನೋಡಿದಾಗ ನಮ್ಗೇನನ್ಸುತ್ತೆ, ನಮ್ಮಷ್ಟು ಉದ್ದ ಇದೆಯಲ್ಲ, ಇದನ್ನ ಹೆಂಗ್ ಹ್ಯಾಂಡಲ್ ಮಾಡಿದ್ರು ಅನ್ಸುತ್ತೆ. ಈಗ ನೀವ್ ಹೇಳಿದ್ದಕ್ಕೆ ನನಗೆ ಅರ್ಥ ಆಯ್ತು. ಅಂದ್ರೆ ನಮ್ಮಲ್ಲಿ ಮದ್ದು ಗುಂಡುಗಳು ಇಲ್ಲದೆ ಇದ್ದ ಕಾರಣ ಬಲಾಢ್ಯರಾಗಿದ್ರು ಸೈನಿಕ, ಶಕ್ತಿ ಶಕ್ತಿ ಇದ್ರು, ತುಂಬಾ ಶಕ್ತಿವಂತ ಶಕ್ತಿವಂತರು ಇದ್ರು. ಓಕೆ, ಹಾಗಾದ್ರೆ ಇವೆಲ್ಲ ಇತ್ತು, ಇವೇನಂತಾರೆ ಇದನ್ನ ನಿಮ್ಮ ವಾಡೆ ಶೈಲಿಯಲ್ಲಿ ಇದನ್ನ ಏನಂತ ಕರೀತಾರೆ? ಕೊತ್ತಲು. ಕೊತ್ತಲು 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 ಕೋಟೆ ಕೊತ್ತಲ ಕೋಟೆ ಕೊತ್ತಲು. ಇಲ್ಲೆಲ್ಲ ಬಾವಿಯಷ್ಟು ದೊಡ್ಡ ತೆಗ್ಗಿದ್ದು ಎಲ್ಲ, ಇಲ್ಲಿ ಒಳಗೆ ನೀರು ಬಿಡ್ತಿದ್ರು ಅವರು, ಇದ್ರೊಳಗೆ ನೀರು ಬಿಡ್ತಿದ್ರು. ಅಂದ್ರೆ ಸುತ್ತಲೂ ಎಲ್ಲ ಗುಡ್ಡುಗಳು ಕಂದಕ ಕಂದಕ ಅಂತಾರೆ. ಹಾ, ಕಂದಕ ಅಗಳತೆ ಅನ್ನುವಂತಿದ್ರು, ಕಂದಕ ಅಂತಿದ್ರು. ಕಂದಕದೊಳಗೆ ನೀರು ಬಿಟ್ಟು ಅದ್ರೊಳಗೆ ಮೊಸಳಿ ಇಂಥವೆಲ್ಲ ಬಿಡ್ತಿದ್ರು ಅವರು. ಮತ್ತೆ ಅವ್ರು ಓಡಾಡ್ಲಿಕ್ಕೆ ಅವ್ರೊಳಗೆ ಬೇರೆ ಇಟ್ಟು ಇದು ಮಾಡ್ತಿದ್ರು ಅವರು, ಓಡಾಡ್ಲಿಕ್ಕೆ ಬೇರೆ ಜಾಗ ಬಿಟ್ಕೊಂಡು ಇನ್ನು ಕೋಟೆ ಸುತ್ತ ದೊಡ್ಡ ಕಂದಕ. ಹಾ, ಹೌದು 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 ಹೌದು. ಓಕೆ, ಹ್ಞೂ, ಭಾಳ ನ್ಯಾಚುರಲಿ ಮಳೆ ಆದ್ಕೊಳ್ಳೇನೆ ಹಿಂಗೆ ಬಂದು ನೀರೆಲ್ಲ ಬಂದು ತುಂಬ್ಕೊಂಡ್ಬಿಡ್ತಿತ್ತು. ಓ, ಗುಡ್ಡದಿಂದ ನೀರು ಬರೋ ಥರ ಬಂದು. ಹಾಂ, ಅಂದು ಕೆನೆ ಅಲ್ಲೆಲ್ಲ ಕೆನಲೆಲ್ಲ ಮಾಡ್ಕೊತ ಬಂದವರು ಅವರು. ಹಾಂ, ಆ ಗುಡ್ಡದಿಂದ ಕೆನಲ್ ಮಳೆಗಾಲಕ್ಕೆ ಬಂದು ಅದೆಲ್ಲ ಬಂದು ನೀರೆಲ್ಲ ಬಂದಿದ್ದು ಆಸೆ ಮುಂದೆ ಹೋಗೋದು. ಹ್ಞೂ, ಅದಕ್ಕಾಗಿ ಮತ್ತೆ ಬೇರೆ ನೀರು ತರು ಏನಿಲ್ಲ ಸರ್. ಹಂಗಂದ್ರೆ ಇದೇ ಮೇನ್ ಎಂಟ್ರೆನ್ಸ್? ಹಾಂ, ಅಂದರೆ ನಾವು ಇದೇನು ಈ ಕೋಟೆ ಕೊತ್ತಲ ನೋಡ್ತೀವಿ, ಈ ಬಾರ್ಡರ್ ಇವಾಗ ಏನು ನೋಡ್ತಿದ್ದೀವಲ್ಲ, ಇದೇ ಮೇನ್ ಎಂಟ್ರೆನ್ಸ್ ವಾಡೆಗೆ. ಇತ್ತೀಚೆಗೆ ಕಟ್ಕೊಂಡಿರೋದಾಗಾದ್ರೆ ಇದು ಮುಂದಕ್ಕೆ ಇದು ಇವೆಲ್ಲ ಇಟ್ಟು ಇರಲಿ. ನಾವು ಹಾಗಾದ್ರೆ ನಿಂತಿರೋದು ಹಿಂದ್ಗಡೆ ಬಾಗ್ಲಲ್ಲಿ. ಹಾಂ, ಹಿಂದೆ ಬಾಗ್ಲಿ. ಓ, ಅದೆಲ್ಲ ಮುನಿ ಇದಾಗಿ ಹೋಯ್ತು, ಮರಿ ಬಿದ್ದೋಗಿದೆ ಸರ್. ಹ್ಞೂ, ಬಿದ್ದೋಗಿದೆ. ಆಮೇಲೆ ಅತಿಕ್ರಮಣ ಮಾಡ್ಯಾರೆ ಸರ್. ಈ ವಾಡೆ ಇತಿಹಾಸಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಈ ಊರಿನ ಇತಿಹಾಸ ಗೊತ್ತಾಗಬೇಕು. ಹಾಂ ಹಾಂ ಹಾಂ. ಏನು ಸರ್ ಈ ಊರಿನ ಹಿನ್ನೆಲೆ ಏನು? ಹ್ಞೂ, ಹೇಳ್ತೇನೆ. ನಾವೀಗ ವಾಡೆ ಒಳಗಡೆ ಪ್ರವೇಶ ಮಾಡಿ ಪ್ರವೇಶ ಮಾಡಿ ಶ್ರೀಮಂತ ಶ್ರೀ ಲಿಂಗರಾಜ ಜಾಯಪ್ಪ ಸರ್ ದೇಸಾಯಿ ಶಿರಸಂಗಿ ಇವರ ಅರಮನೆ. ಓಕೆ, ನೋಡ್ಕೊಂತಿರಸಂಗಿ ಸಂಸ್ಥಾನ ಸರ್, ಹೇಳಿ ಈ ಊರಿನ ಇತಿಹಾಸ ಏನು? ಇದು ಶಿರಸಂಗಿ ಅಂದರೆ ಮೊದಲು ಇದು ಕಾಳಮ್ಮ ದೇವಿ ಆಸ ಇದ್ದು ಇದ್ದದ್ದು. ಹ್ಞೂ, ಶಿರಸಂಗಿ ಅಂತ ಅಂತಾರೆ ಅಲ್ಲಿ. ಅಂದರೆ ಆ ಗುಡ್ಡದ ಮೇಲೆ ಶಿಖರಗಳು ಅದಾವೆ. ಹಿಂಗೆ ಶಿಖರಗಳು ಅಂದರೆ ದೊಡ್ಡ ದೊಡ್ಡ ಶೃಂಗ ಶೃಂಗ ಕೋಳ ಶೃಂಗ ಅಂದರೆ ಕೋಳ. ಆ ನಮ್ಮನೆ ಮ್ಯಾಲೆ ಎತ್ತದ್ದು ಎತ್ತದ್ದು, ಅದಕ್ಕೆ ಈ ಭಾಗಕ್ಕೆ ಶಿರಸಂಗಿ ಅಂತ ಅಂತಾರೆ. ಶಿರಸಂಗಿ ಶಿರಸಂಗಿ ಅನ್ನು ಬಲ್ಲಿ ಅದು ಅದಕ್ಕಿಂತ ಹಿಂದೆ ಒಬ್ಬ ಋಷಿಗಳು ಇದ್ದವು, ಶೃಂಗ ಋಷಿಗಳು ಅಂತೇಳಿ. ಶೃಂಗ ಋಷಿಗಳು ಶೃಂಗ ಋಷಿಗಳು ಶೃಂಗ ಅಂದರೆ ಅದು ಕೋಡು. ಹಿಂಗೆ ಅವನ ತಲೆ ಒಳಗೆ ಕೋಡಿದ್ದು ಅಂತ ಅಂತಾರೆ.
ಶೃಂಗ ಋಷಿ ಅವರು ಇದ್ದರು. ಅವರು ಅವರು ತಪಸ್ ಮಹಾ ತಪಸ್ಸುಗಳು, ಮಹಾ ಋಷಿ ಮುನಿ ಮಗನ ಭಾಳ. ಅವನಿಗೆ ಹೆಣ್ಣು ಮಕ್ಕಳು ದರ್ಶನ ಆಗಬಾರ್ದು ಅಂಥೇಳಿ ಸ್ಪಿರಿಟ್ ಇಟ್ಟಿದ್ರು ಅವರಪ್ಪ ಅವರು. ಹಿಂಗೆ ಮಾಜಿ ಬ್ರಹ್ಮಚಾರಿ ಇದ್ರು ಅವರು. ಅವರು ಒಂದಿನ ಏನು ಅಕಸ್ಮಾತ್ ಹೆಣ್ಣು ಮಕ್ಕಳು ದರ್ಶನ ಆಗ್ತದೆ ಅವನು. ಅದು ಅವ್ನು ಮೊದಲೇ ಅವ್ನು ವಿಚಿತ್ರ ರೀತಿಗಳು ಬೆಳೆದವ, ಅವ್ರ ಬೆಣ್ಣು ಹತ್ತಿದ ಅವ್ರ ಬೆಣ್ಣು ಹತ್ತಿ ಬಿಡ್ತಾನೆ ಅವ ಹಿಂಗೆ. ಹಿಂಗಾಗಿ ಮತ್ತು ಅವ್ನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಮಳೆ ಆಗ್ತದೆ. ಅಷ್ಟು ಜಾಗೃತ ತಪೋಜೀವಿಗಳು ಅವರು. ಹಾಗೆ ಪವರ್ಫುಲ್ ಮಹರ್ಷಿಗಳು. ಹಾಂ ಮಹರ್ಷಿಗಳು ಅವರು ದೇವಿ ಇಲ್ಲಿ ಒಂದು ಯಜ್ಞ ಮಾಡ್ತಾರೆ. ಯಜ್ಞ ದೇವಿ ಗುಡಿ ಹೇಳ್ತಾರೆ, ಒಂದು ಯಜ್ಞ ಮಾಡಿ ಆ ಯಜ್ಞ ಮಾಡೋ ಮುಂದೆ ರಾಕ್ಷಸರು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಅವರು ದೇವಿನ ಸಂಸ್ಕಾರ ಮಾಡಿ ಒಲಿಸಿಕೊಂಡು ಆ ಯಜ್ಞ ಸಾಂಗವಾಗುವಂಗೆ ನೋಡ್ಕೋತಾರೆ. ಅದಕ್ಕೆ ಋಷಿಶೃಂಗ ಪುರವಾಸಿನಿ ಮಹಾಕಾಳಿ ಅಂತಾರೆ. ಶೃಂಗ ಋಷಿಗಳು ಸ್ಥಾಪನೆ ಮಾಡಿದ್ದು, ಶೃಂಗ ಋಷಿಗಳು ವಾಸವಾಗಿದ್ದಂಥ ಜಾಗ, ಅವರು ತಪಸ್ಸು ಕುಳಿತಂಥ ಜಾಗ. ಸೊ ಅದರ ಹಿನ್ನೆಲೆಯಲ್ಲಿ ಇದಕ್ಕೆ ಶಿರಸಂಗಿ ಅನ್ನೋ ಒಂದು ಹೆಸರು ಬಂದಿದೆ. ಹಾಂ ಬಂತು. ಆಮೇಲೆ ರಾಜರು ಮಹಾರಾಜರು ಬಂದರು, ಎಲ್ಲ ಇದಾಯ್ತು. ಹಾಂ ಇದೇ ಎಂಟ್ರೆನ್ಸ್ ಪೂರ್ವ ದಿಕ್ಕು. ಆಮೇಲೆ ಹಿಂಗೆ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗ್ಬೋದು. ಅವೆಲ್ಲ ಇವಾಗ ಅತಿಕ್ರಮಣ ಆಗಿಬಿಟ್ಟಾವೆ. ಓಕೆ ಒತ್ತುವರಿ ಆಗಿದೆ. ಹಾಂ ಒತ್ತುವರಿ ಈಗ ಒತ್ತುವರಿ ಆಗಿದೆ. ಸೊ ಹಂಗಾದ್ರೆ ಈ ಕಡೆಯಿಂದ ಬರ್ತಿದ್ವಿ. ಹಾಂ ಹಾಂ ಇದು ನಮಗೆ ಫಸ್ಟ್ ಎಂಟ್ರೆನ್ಸ್, ಆಕ್ಚುವಲ್ ಎಂಟ್ರೆನ್ಸ್ ಇದು. ಹೌದು ಹೌದು. ಇವಾಗ ನಾವು ಬಂದಿದ್ದಂಗಾರೆ ಹಿಂದ್ಗಡೆ ಇಲ್ಲಿ ಆಮೇಲೆ ತೆಗೆ ಅದು ಕಂದಕ ಎಲ್ಲ ಮುಚ್ಕೊಂಡು ರೋಡ್ ಮಾಡ್ಕೊಂಡಿವಿ. ಓ ಇವಾಗ ಕಂದಕ ಇದ್ದಿದ್ದ ಜಾಗದಲ್ಲಿ ನಾವು ರೋಡ್ ನೋಡ್ತಾ ಇದೀವಿ. ನಾವೀಗ ಬಂದಿದ್ ರೋಡೇನೆ ಕಂದಕ ಇದ್ದಿದ್ದ ಜಾಗ. ಹೌದು 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 ಸರ್. ಆಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತಾಗಬೇಕಿತ್ತು, ಶಿರಸಂಗಿಯನ್ನ ಆಳಿದಂತಹ ಮಹಾರಾಜರು ಯಾರು? ಶಿರಸಂಗಿ ಮೊದಲು ಪ್ರಾಚೀನ ಕಾಲದ ಒಬ್ಬ ರಾಜ ಮಹಾರಾಜರು ಇದ್ರಾಗ ಲಿಪಿ ಒಳಗೆ ಅದಾವ. ಅದರಷ್ಟು ನಮ್ಗೆ ಅದು ಇಲ್ಲಿ ಶಾಸನ ಸಿಕ್ಕಿದೆಯಾ ಸರ್? ಸಿಕ್ಕವು ಸಿಕ್ಕವು, ಸಾಕಷ್ಟು ಶಾಸನಗಳು ಸಿಕ್ಕಿವೆ. ಅವರು ಶೂದ್ರರ್ಸ್ ಅಂತೇಳಿ ಅಂತಾರೆ ಸರ್, ಅವ್ರು ಆಳ್ತಿದ್ರು ಅಂಥೇಳಿ. ಹಿಂಗೆ ಏನೇನು ಬಲ್ಲ ಅವನೇ ಮತ್ತು ಆಮೇಲೆ ಈ ಗೌಡರ ಮಂದಿ ನಮ್ಮ ಈ ದೇಸಾಯ ಭಾಗದ ಮಂದಿ ಅವರು ಅವ್ರ ಹೆಸರು ಬರ್ತಾವ್ರು. ಓಕೆ ಗೌಡ ಕಮಣತನದವರು ಅಂತ ಹೇಳ್ತಾರೆ. ಶೂದ್ರ ಮಹಾರಾಜರ ನಂತರ ಇವರು ದೇಸಾಯಿ ಮನೆತನ ಶುರುವಾಯಿತು. ಸೊ ಆಗ ಉಟ್ಕೊಂಡಿದ್ದೆ ದೇಸಾಯಿ ಮನೆತನ. ಸರ್ ಈ ದೇಸಾಯಿ ಮನೆತನಕ್ಕೆ ಮೂಲ ಪುರುಷರು ಯಾರು ಸರ್? ದೇಸಾಯಿ ಮನೆತನಕ್ಕೆ ಮೂಲ ಪುರುಷರು ಅಂದರೆ ಅವರು ಇಲ್ಲಿ ಫಸ್ಟ್ ಅವರು ಇಲ್ಲೇ ಅವ್ರು ಕಾಣ್ತಿದ್ರೆ, ನಂತರ ಒಂದು ಯಾವುದೋ ಒಂದು ಸಮಸ್ಯೆ ಬಂದಾಗ ಈ ಊರು ಬಿಟ್ಟು ಹೋಗ್ಯಾರ ಅವರು. ಮುಂದಲ್ಲಿ ಸೊಲ್ಲಾಪುರ ಹತ್ತಿರ ಅವರಾದಿ ಅಂತ ಊರು ಅದಾರೆ. ಔರಾದಿ ಔರಾದಿ ಕೃಷ್ಣಾ ನದಿ ದಂಡಿ ಮ್ಯಾಗ ಅವರ ಅದಾರೆ. ಅಲ್ಲಿ ಅವರು ಆಳ್ಕೆ ಮಾಡ್ತಾರೆ. ಅವರು ಆಳ್ಕೆ ಮಾಡಿಕೊಂಡು ಅವ್ರ ಸದ್ಯ ಈ ಮನೆತನ ಅದಾರೆ ಅದಕ್ಕೆ ಅವ್ರ ಮನಸ್ಸರು ಮನೆತನ ಅದ. ಔರಾದಿಯಲ್ಲಿ ಹಾಗಾದ್ರೆ ದೇಸಾಯಿ ಅವ್ರ ಮನೆತನ ಇದಾರೆ. ಅದಾರೆ ಅದಾರೆ. ಅಲ್ಲೂ ಒಂದು ಕೋಟೆ ಇದೆಯಾ? ಕೋಟೆ ಇದ್ದಂಗಿಲ್ಲ, ಅದು ಬಾರು ಬಾಜು ಕೊಕಟ್ನೂರ್ ಅಂತ ಅದಲ್ಲಿ ಕೊಕಟ್ನೂರ್ ದೇಸಾಯಿ ಅವ್ರು ಅವರು ಇದಕ್ಕೆ ಸಂಬಂಧಪಟ್ಟರು. ಅವರು ಸಂಬಂಧಿಕರು? ಹಾಂ ಸಂಬಂಧಿಕರು. ಅವ್ನ ಸಸ್ರಿ ಅನ್ರಲ್ಲ ಅವ್ನ ಸಸ್ರಿ ಅಲ್ಲಿ ಕೊಕಟ್ನೂರಾಗ ಅವ್ರು ಮಾಡ್ತಾ ಇದ್ದಾರೆ. ಅವಂತ ಇದ್ರೊಳಗೆ ಅವರಾದಿ ಒಳಗೆ ಅವರು ಸಾದ ಮನೆ ಅದ. ನಾರ್ಮಲ್ ಮನೆ ನಾರ್ಮಲ್ ಮನೆ ಅಂದ್ರೆ ಒಂದೂರ ಒಂದು ಬಾಕ್ಲ ಅದಾವ ಅಂತ ಅವ್ರಿ. ಅಷ್ಟು ಗೌಡ ನಾರ್ಮಲ್ ಮನೆ ಇದ್ರು ನೂರ ಒಂದು ಬಾಕ್ಲು. ಹಾ ಅದೇ ಅದೇ ನಾವು ನೋಡಕ್ ಹೋಗ್ಬೇಕಂತ ನಾವು ಅಂತೀವಿ. ಯಾವಾಗ ಆಗಬೇಕಾಗಿಲ್ಲ. ಓಕೆ ಸರ್, ಇಲ್ಲಿ ಶ್ರೀಮಂತ ಅನ್ನೋ ವರ್ಡ್ ಏನಿದೆ, ದೇಸಾಯಿ ಅವ್ರಿಗೆ ಬಂದಂತ ಶ್ರೀಮಂತ ಅನ್ನೋ ವರ್ಡ್ ಯಾಕೆ ಹಾಗೆ ಉಚ್ಚರಿಸ್ತಾರೆ ಸರ್? ಶ್ರೀಮಂತ ಅದು ಒಂದು ಇದು ರೀ ಸರ್. ಈಗ ಅವರು ಊರಿನಲ್ಲಿ ಮಾಲಕರವರು, ಅವ್ರಿಗೆ ನಾವು ಶ್ರೀಮಂತ ಅನ್ಬೇಕು ಅಥವಾ ರಾಜರು ಅನ್ಬೇಕು ಹಿಂಗೆಲ್ಲ. ನಮ್ಮ ಕಡೆ ಈಗ ಮಹಾರಾಜರು ಒಡೆಯರು ಹಿಂಗೆ ಅಂತ ಹೇಳ್ತೀವಿ. ಇದೊಂದು ಇದದ ಆಳಿಕೆ ಇದೊಂದು ಗುರುತದು, ಎಲ್ಲರಿಗೆ ಇಡ್ಲಿಕ್ಕೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಎಲ್ಲ. ಅದೊಂದು ಹಿಂದೆ ಅವರ ರಾಜಮನೆತನದವರು ಪ್ರಭುಗಳಾಗಿದ್ರು. ದೇಸಾಯಿ ದೇಸಾಯಿ ಮನೆತನದವರು ದೇಶಗತಿ ಮಾಡೋರು ಅಷ್ಟೇ, ಆ ಶ್ರೀಮಂತ ಸರ್ ದೇಸಾಯಿ ಅಂತ ಇಟ್ಕೋತಾರೆ. ಇಟ್ಕೋತಾರೆ ಇಟ್ಕೋತಾರೆ. ಉಳ್ಕಿದವರಿಗೆಲ್ಲ ಸಾಧನ ಮನೆಯವ್ರಿಗೆ ಇಡೋಕ್ಕಾಗೋದಿಲ್ಲ. ಸರಿ, ವಾಡೆ ಸ್ಟ್ರಕ್ಚರ್ನ ಬಗ್ಗೆ ಹೇಳೋದಾದ್ರೆ, ಹೌದು ರೀ, ವಾಡೆಗೆ ಎರಡು ದ್ವಾರಗಳಿರ್ತವೆ ಅಂತಾರೆ, ಅದೇ ರೀತಿ ನಾವಿಲ್ಲಿ ಎರಡು ದ್ವಾರಗಳನ್ನ ನೋಡ್ತಿದ್ವಿ. ಯಾವ್ದ್ಯಾವ್ದು ಎರಡು ದ್ವಾರ ಸರ್? ಒಂದು ಮುಖ್ಯ ದ್ವಾರ, ಅದು 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 ಪಶ್ಚಿಮ ದ್ವಾರ, ಇದು ಪೂರ್ವ ದ್ವಾರ, ಇದು ಮುಖ್ಯ ದ್ವಾರ, ಇದು ನೇರವಾದದ್ದು ಒಳಗೆ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್, ವಾಡೆಗೆ ಎಂಟ್ರೆನ್ಸ್. ಎಂಟ್ರೆನ್ಸ್ ಓಕೆ.
ಸರ್. ಹಾಗಾದ್ರೆ ಇದು ಒಂದ್ ಸಣ್ಣ ಡೋರ್ ಇಟ್ಟಿದ್ರಲ್ಲ, ಇದು ಏನ್ ಪರ್ಪಸ್? ಮತ್ತೆ ಇದು ದೊಡ್ಡ ಬಾಗಿಲು, ಕುದುರೆ ಸಹಿತ ಹೋಗ್ಬೋದು. ಏನ್ರಿ, ಕುದುರೆ ಸಹಿತ ಒಳಗೆ ಬಿಡ್ತಿದ್ರು. ಆಮೇಲೆ ಈಗ ಆಮೇಲೆ ಸಾದಾ ಇದ್ರಾಗ ಇದನ್ನು ತೆಗೆದು ಹೋಗ್ತಿದ್ರು. ಮಳೆ ಹಿಂಗೆ ಸಂಧಿ ಇದೆ ಐತೆ. ಅಂದ್ರೆ ಕುದುರೆ ಮೇಲೆ ಓಡಾಡೋರು ದೊಡ್ಡ ಬಾಗ್ಲಲ್ಲಿ, ಹೆಬ್ಬಾಗ್ಲಲ್ಲಿ ಎಮರ್ಜೆನ್ಸಿ ಟೈಮ್ದಾಗ ಕುಡಿದ್ರೆ ಇದು ಒಯ್ಲಿಕ್ಕೆ ಆಗೋದಿಲ್ಲ ನೋಡ್ರಿ. ಅವ್ರ ಜೀವನದಿಂದ ಪಾರಾಗೋದು ಬೇಕಾಗಿರ್ತೈತಿ. ಸಡಕ್ಕಿನ ಬಾಗಿಲು ತೆಗೆದು ಒಳಗೆ ಹಾಕೊಂಡ್ಬಿಡೋದು. ಹಾಗಾಗಿ ಇಷ್ಟು ಸಣ್ಣ ಬಾಗ್ಲು. ಸರ್, ಹಾಗಾದ್ರೆ ನಮ್ಮಂತ ವ್ಯಕ್ತಿಗಳೇ, ಒಂದು 5 ಅಡಿ ಇರೋ ವ್ಯಕ್ತಿಗಳೇ ಇದ್ರ ಒಳಗಡೆ ಹೋಗಕ್ಕಾಗಲ್ಲ? ಸಾಧ್ಯತೆ ಆದ್ಯತೆ, ನಾವೇ ಬಗ್ಗಿ ಹೋಗ್ಬೇಕು. ಹಾ ಹಾ, ಮುಚ್ಚೋಗಿದ್ಯಾ ಇವಾಗ? ಹಾ, ಭಾಳ ಮುಚ್ಚಿಲ್ಲ. ರಾಜ ಮರ್ಯಾದೆ ಬಾಗಿಲು ಇಲ್ಲ ಎಲ್ಲರಿಗೆ, ಯಾಕಂದ್ರೆ ಯುದ್ಧದೊಳಗದು ಎಲ್ಲ ಎಮರ್ಜೆನ್ಸಿ ಬಾಗಿಲ. ಮತ್ತೆ ಕುದುರೆದು ಅವಕಾಶ ಇಲ್ಲ ನೋಡಿ, ಒಳಗೆ ಹೋಗಕ್ಕೆ ಇಲ್ಲಿ ಸಿಕ್ಬಿಡ್ತಾರೆ ಎಲ್ಲ. ಆ ಕುದುರೆ ತಗೊಂಡು ಹೋಗೋರಿಗೆ ಹಿಡ್ಕೊಂಡ್ಬಿಡ್ತಾರೆ ಅವ್ರನ್ನ. ಸರ್, ಇದು ಮೇನ್ ಎಂಟ್ರೆನ್ಸ್ ಬಂದ ತಕ್ಷಣ ಎರಡೂ ಕಡೆ ಚಾವಡಿ ಇದೆ ಕೂತ್ಕೊಳ್ಳಿಕ್ಕೆ. ಏನ್ ಪರ್ಪಸ್ ಸರ್ ಇದು? ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅಲ್ಲಿ? ಅವರು ಕಪಾಟು ಇಂಥವು ಸಂದಕ ಎಲ್ಲ ಇದ್ದವ್ರಿ ಸರ್. ಅವರು ಇಲ್ಲಿದ್ದು ಕಾವಲ್ಗ, ಕಾವಲ್ಗಾಲು ಇರಲಿಕ್ಕೆ, ಕತ್ತಿ ಕಟಾವು ಕೊಟ್ಟಾರ ಇಂಥವೆಲ್ಲ ಇದ್ದವು, ಈ ಕಡೆ ಇದ್ದವು ಎಲ್ಲ ಇದ್ದವು. ಸಂದಕ್ಕೆ ದೊಡ್ಡ ದೊಡ್ಡ ಸಂದಕ್ಕೆ ಇದ್ದವು ರೀ, ದೊಡ್ಡ ದೊಡ್ಡ. ಅದೇ ನಿಮ್ಮ ಮನೇಲಿ ನೋಡಿದ್ರೆ ಸಂದಕಗಳು ಅಂಥವು ಇದ್ದವು. ಆಮೇಲೆ ಇವು ಇದ್ದವು. ಏನು ಇಲ್ಲಿ ಕಾಣ್ತದ ಭಾಳ ಮಾರ್ಪಾಡಾಗ್ಯಾವ ರೀ. ಮೊದಲೇ ಹಂಗೆ ಮಾರ್ಪಾಡಾಕೋ ಅಂತ ಹೋಗ್ಯಾವ. ಅದು ಅದು ಹಿಂಗೆ ಮತ್ತೆ ಮ್ಯಾಲೆ ಹೋಗ್ತದ. ಹಾಂ, ಬಾವಲಿ ಅಂದ್ರೆ ಆಲ್ಮೋಸ್ಟ್ ವಾಡೆ ಹಾಳಾಗಕ್ ಬಂದಿದೆ. ಬಾವಲಿಗಳು ಬಂದಿದಾವೆ ಅಂದ್ರೆ ಹಾ, ಬಾಳೆ ಸಹಿತ ವಸ್ತಿ ಮಾಡಿ, ಯಾಕಂದ್ರೆ ಜನ ಉಪಯೋಗಿ ಇಲ್ಲ ಅನ್ಕೊಳ್ಳಿ ಮತ್ತೆ ಅವ್ರು ಬರ್ತಾವ. ಇಲ್ಲೆಲ್ಲ ಅವ್ರ ಆಫೀಸ್ ಇದ್ದಂಗ್ರಿ ಇದು. ಆಫೀಸ್ ಇವಾಗ ಹೆಂಗೆ ನಾವು ಒಂದು ತಾಲೂಕ್ ಕಚೇರಿ ನೋಡ್ತೀವಲ್ಲ, ಆ ರೀತಿ ಆಡಳಿತ ಕಚೇರಿ ಆಫೀಸ್ ಇದು. ಅಲ್ಲಿಂದ ಚಾಲು ಆಗ್ತದೆ, ಅಲ್ಲಿಂದ ಚಾಲು ಆಗ್ತದೆ. ಬಟ್ ಈ ಕಡೆಗೂ ಏನೋ ಇದೆಯಲ್ಲ, ಬನ್ನಿ ಓಡಾಡ್ಕೋ ಬರೋಣ. ನಮ್ ಜನರಿಗೆ ಒಂದಷ್ಟು ತೋರ್ಸೋಣ ಹೇಗಿತ್ತು, ಅಟ್ಲೀಸ್ಟ್ ಅವಶೇಷಗಳು ಇವಾಗ ಉಳ್ಕೊಂಡಿದೆ. ವಾಡೆ ಇದ್ದಿದ್ರೆ ಹೇಗಿರ್ತಿತ್ತು ಅನ್ನೋ ಒಂದು ಇಮ್ಯಾಜಿನೇಷನ್ ಆದ್ರೂ ಬರುತ್ತೆ ನಮ್ ವಿಡಿಯೋ ನೋಡೋರ್ಗೆ. ಗಂಗಯ್ಯ ತೋರ್ಸ್ಬಾರ್ಪ, ಗಂಗಯ್ಯ ತೋರ್ಸ್ಬ. ಕೂತ್ಕೊಳ್ಳಿ, ಗಟ್ಟಿತ್ತ. ನಾನು ನೋಡ್ಕೊ ಬರ್ತೀನಿ, ನೀವು ನೋಡ್ಕೊಂಬರಿ ಸರ್ ಎಲ್ಲ. ಅದರಿಂದ ಒಳಗಡೆ ಪ್ರವೇಶ ಮಾಡಿದ್ಮೇಲೆ ನಾವು ಫಸ್ಟ್ಗೆ ನೋಡುವಂಥದ್ದು ಆಡಳಿತ ಕಚೇರಿ ಅಲ್ವಾ? ಪ್ರತಿಯೊಂದು ರಾಜ ಮನೆತನಕ್ಕೆ ಬಹಳ ಬೇಕಾಗಿರುವಂತಹ ಒಂದು ಪ್ರದೇಶ ಅಂದ್ರೆ ಆಡಳಿತ. ಆ ಕಚೇರಿನ ಎರಡ್ ಕಡೆ ನೋಡ್ತೀವಿ. ಸರ್, ಇಲ್ಲಿ ನಾವು 4 ದಿಕ್ಕಿನಲ್ಲೂ ಬುರ್ಜ್ಗಳನ್ನ ನೋಡ್ತೀವಿ. ಈ ಬುರ್ಜಿನ ಸಂಕೇತ ಏನು ಸರ್? ಇನ್ನೊಂದ್ರೆ ಕೋಟೆ ಬಂದೂರಲ್ಲಿ ಕಟ್ಟ ಸರ್, ಕೋಟೆ ಬಂದೂರಲ್ಲಿ ಒಣ್ಣೆದ್ರೆ ಯಾರು ಯುದ್ಧಕ್ಕೆ ಒಂದೇಳೆ ಬಂದ್ರೆ ಮ್ಯಾಲೆ ನಿಂತು ನೋಡಿ ಎಲ್ಲರೂ ಕಾಣ್ತಿರ್ಬೇಕ್ರಿ, ನೋಡ್ಲಿಕ್ಕೆ ರೀ. ಅಲ್ಲಿ ಬಂದೂಕಲ್ಲಿ ಹೊಡ್ಯಾಕೋ ಅವ್ರಿಗೆ ಅನುಕೂಲಾಗಿರ್ಬೇಕು ರೀ. ಯಾರೋ ದೂರ ಯುದ್ಧಕ್ಕೆ ಬಂದಿರ್ತಾರೆ ರೀ, ಅಲ್ಲಿಂದ ನಿಂತು ಅಲ್ಲಿ ಹೊಡೆದ್ಬಿಟ್ರೆ ನೆಟ್ಟಿಗೆ ಅಲ್ಲಿಗೆ ಬೀಳ್ಬೇಕಲ್ಲ ರೀ ಅವ್ರು ಬಂದೂಕ್ ರೀ, ಗುಂಡು ಮದ್ದು ಗುಂಡು ಅಲ್ಲಿ ಬೀಳ್ಬೇಕು. ಹ್ಞೂ ರೀ, ಬೀಳ್ಬೇಕಂತೇಳಿ ಆ ಥರ ಎತ್ತರಕ್ಕೆ ಕೋಟೆ ಬಂದರೂ ಅಲ್ಲಿ ಒಣ್ಣೆದ್ರಿ ಎಣದ್ದು ಯಾರೋ ಯುದ್ಧಕ್ಕೆ ಬಂದರೂ ಹೊಡ್ಯಾಕ ಅನುಕೂಲ ಆಗಿರ್ಬೇಕು ರೀ. ಓಕೆ, ಅವರಿಗೆ ನಾವು ಕಾಣಿಸ್ಬಾರ್ದು. ಹ್ಞೂ, ಕಾಣಿಸ್ಬಾರ್ದ್ರಿ. ಮತ್ತೆ ಕಿಂಡದವಲ್ ರೀ, ಬೀಳ್ಬೇಕು ಕಿಂಡದವಲ್ ರೀ, ಕಿಂಡಿ ಒಳಗೆ ನೋಡ್ತಿರ್ತಾರೆ ಹೆಂಗೆ ರೀ, ಯಾರು ಬಂದು ಕಾಣ್ತಿರ್ತಾವ ರೀ. ಮೇಲ್ಚಾವಡಿ ಇದು ಮೇಲ್ರಿ, ಎಲ್ಲ ಬಿಲ್ಡಿಂಗ್ ಮೇಲಿನ ಬಂದ್ರಿ. ಆನಂತ್ರಿ ಇದೈತಲ್ರಿ, ಇವ ಕಿಂಡದ ಉಡ್ಸ್ರ ಕಿಂಡ್ರಿ, ಸಣ್ಣ ಕಿಣಿಕೆ ಕಿಣಿಕೆ ಚಪ್ಪಲ್ ಅವಲ್ ರೀ, ಚಪ್ಪಲ್ ಅವಲ್ ಮುಳ್ಳು ಸೊಮ್ಮುಳ್ಳು ಇಗ್ಲು ಮುಳ್ದವ್ ರೀ. ಸರ್ ಇದೆ ಕಡ್ಡಿಕರ ಹತ್ಬೇಕ ಸದ್ದರಿದ್ರಿ, ಬಟ್ ಮಣ್ಣು ಹಸಿ ಹತ್ತಿರ ಇದೆ, ನಾವು ಹಸಿ ದರ್ಶನ ಮಣ್ಣು ಹತ್ತಲಿಲ್ಲ ರೀ. ಇದನ್ನ ಹೀಗದ ಕಿಣಿಕೆ ಅದ ನೋಡ್ರಿ, ಎಲ್ಲಾರ ಹ್ಞೂ ರೀ, ಎಲ್ಲ ನೋಡ್ಲಿಕ್ಕೆ ರೀ, ಅದ್ರಿ ಜಸ್ಟ್ ವೀಕ್ಷಣೆ ಮಾಡ್ಲಿಕ್ಕೆ. ಹ್ಞೂ ರೀ, ಹ್ಞೂ ರೀ, ದೂರ ಮ್ಯಾಗ ಯಾರಾದರೂ ಭಯೋತ್ಪಾದಕರು ಬರ್ತಾರಪ್ಪ, ತೊಡಗರು ದಾಳಿ ಮಾಡಕ್ಕೆ ಬರ್ತಾರಂತಂದ್ರಿ
ಸಂಸ್ಥಾನದಿಂದ ಏನಾದರೂ ಆಕ್ರಮಣ ಆದಾಗ ಹ್ಞೂ ರೀ ನೋಡಕ್ಕೆಲ್ಲ ಹ್ಞೂ ರೀ ನೋಡ್ಲಾಕ ರೀ ಎತ್ತ ಬಂದೂಕಿಲ್ಲ ಹೊಡ್ಯಾಕೆಲ್ಲ ಇಟ್ಟುಗಿಟ್ರಿ ಎಲ್ಲ ರೀ. ಬಂದೂಕ ಆಗಿನ ಕಾಲದಲ್ಲಿ ಇರಲಿಲ್ಲ, 17ನೇ ಶತಮಾನದಿಂದ ಮುಂದಕ್ಕೆ ಬಂದಿದ್ದು ಬಂದೂಕುಗಳಲ್ಲ. ಹ್ಞೂ ರೀ ಇದು ಆಗಿದ್ದು ಸರ್ 1734ನೇ ಇತ್ತಾಗ ಸರ್ 1734ರಿಂದ ಮುಂದಕ್ಕೆ ಹಾಂ ಇತ್ತಾಗ ಸರ್ ಇದು ಹ್ಞೂ ರೀ ಬನ್ನಿ ಹಾಗಾದ್ರೆ ಕೆಳಗೆ ಹೋಗಿ ಮಾತಾಡೋಣ. ಹಾಗಾದ್ರೆ ನೆಗ್ಲಿ ಮುಳ್ಳು ಮಾತ್ರ ಅದಾವ ಸರ್ ಹುಷಾರು ಭಯಂಕರ ಮುಳ್ಳಿದಾವ. ಹೌದು ಸರ್ ನೆಗ್ಲಿ ಮುಳ್ಳು ಸರ ಹೊಸ ಸುಡ್ತೇವೆ ಸರ. ಹೌದು ಸರ್ ಇರ್ಬೇಕು ರೀ. ಹೌದು ರೀ ಹೊಸ ಉರಿ ಹಚ್ತೇವೆ ಸರ್ ಸುಡ್ತೇವೆ ಸ್ವಚ್ಛ ಮಾಡ್ತೇವೆ ರೀ ಮತ್ತೂ ಹೊಸ ಬೆಳೆದ ಬಿಡೋದ್ರಪ್ಪ ಅದ್ರಿ. ಹಾಗೆ ಸರ್ ಭಾಳ ಮುಳ್ಳು. ಹೌದು ಸರ್ ಮುಳ್ಳದ ಸರ್ ಹಗರಿಗೆ ಬರ್ಸ್ರಿ ಅತ್ತ ಹೋಗ್ಬೇಡ ಭಾಳ ಬೆಳ್ಯಾಕ ರೀ ಅಣ್ಣಾರ ಅಲ್ಲಿ ಹೋಗ್ಬೇಡ ಅಲ್ಲಿ ಗಟ್ಟಿಲ್ಲರಿ ಅಲ್ಲಿ ರೀ ಅದ್ರತಿಲ್ಲ ರೀ ಇದ್ದ ಬರ್ತಂಗೆ ಮತ್ತೆ ಅಲ್ಲಿ ಗಟ್ಟಿಲ್ ಬರ್ರಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.